ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸಾವಿರಾರು ಕೋಟಿ ವೆಚ್ಚದಲ್ಲಿ ಬಂಗಾರಪೇಟೆ ಕೋಲಾರ ಶ್ರೀನಿವಾಸಪುರ ಮಾರ್ಗವಾಗಿ ಹರಿಯುವಂತಹ ಈ ಒಂದು ರೈಲ್ವೆ ಅಂಡರ್ ಪಾಸ್ಗಳ ಅವೈಜ್ಞಾನಿಕದಿಂದ ಮುಂಗಾರು ಮಳೆ ಪ್ರಾರಂಭವಾದರೆ ಆ ಒಂದು ಅಂಡರ್ ಪಾಸ್ಗಳು ಕೆರೆ ಕುಂಟೆಗಳಾಗಿ ಮಾರ್ಪಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರಿರ್ಬೋದು, ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸುಮಾರು ಬಾರಿ ಅವರ ಗಮನಕ್ಕೆ ತಂದಿದ್ದೀವಿ. ಅಲ್ಲ ಸ್ವಾಮಿ, ಈ ಒಂದು ಅಂಡರ್ ಪಾಸ್ಗಳು ಕೆರೆ ಕುಂಟೆಗಳಾಗಿ ಮಾರ್ಪಡ್ತಾ ಇದೆ, ಗ್ರಾಮೀಣ ಪ್ರದೇಶಗಳಿಂದ ರೈತರು ತರಕಾರಿಗಳನ್ನು ಮಾರ್ಕೆಟಿಗೆ ತರೋಕ್ಕಾಗ್ತಾ ಇಲ್ಲ, ಮತ್ತು ಆ ಹಳ್ಳಿಯ ಮಕ್ಕಳು ಇವತ್ತು ಶಾಲೆಗಳಿಗೆ ಹೋಗ್ತಾಗ್ತಾ ಇಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದನ್ನು ಸರಿಪಡಿಸಿ ಅಂತ ಹೇಳಿದ್ರೆ ಆ ಸರಿಪಡಿಸೋದನ್ನು ಬಿಟ್ಟು ಇನ್ನೂ 100 ಕೋಟಿ ರೂಪಾಯಿ ಕೊಟ್ಟು ಆಕಾಶಕ್ಕೆ ಚಪ್ರ ಆಗ್ದಂಗೆ ಆ ಒಂದು ಅಂಡರ್ ಪಾಸ್ಗಳಿಗೆ ಇವತ್ತು ರೇಖೆಗಳು ಹಾಕಿ ಅದನ್ನು ಮುಚ್ಚುತ್ತಾ ಇದ್ದಾರೆ. ಯಾಕಂದರೆ ನೀರು ಅದರ ಒಳಗಡೆ ಹೋಗಲ್ಲಂತೆ. ಎಷ್ಟು ಅವೈಜ್ಞಾನಿಕ ಮತ್ತು ಜನರ ತೆರಿಗೆಯನ್ನು ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಇವತ್ತು ಹಗಲು ದರೋಡೆ ಮಾಡುತ್ತಿರುವ ರೈಲ್ವೆ ಇಲಾಖೆಯ ಮತ್ತು ಗುತ್ತಿಗೆದಾರರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಮತ್ತು ಅವೈಜ್ಞಾನಿಕ ಅಂಡರ್ ಪಾಸ್ಗಳನ್ನು ಸರಿಪಡಿಸಬೇಕಂತೇಳಿ ದಿನಾಂಕ 29/8/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳು ಮತ್ತು ತರಕಾರಿ ಸಮೇತ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮುತ್ತಿಗೆ ಹಾಕಲು ರೈತ ಸಂಘದ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಅವೈಜ್ಞಾನಿಕ ಅಂಡರ್ ಪಾಸ್ಗಳಿಂದ ಮುಕ್ತಿ ಕೊಡಬೇಕು. ರೈತರಿಗೆ, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯ ಆಗಿರುವ ತೊಂದರೆಯನ್ನು ತಪ್ಪಿಸದೇ ಇದ್ದರೆ 29/8/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಜಾನುವಾರುಗಳು ಮತ್ತು ತರಕಾರಿ ಸಮಯ ಮುತ್ತಿಗಾಗುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.